ಬಾಹ್ಯಾಕಾಶದ ಅರಿವು ಮತ್ತು ಆಕೃತಿಗಳು ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಯಾವ ಯಾವ ಕಲಿಕೋಪಕರಣಗಳನ್ನು ಬಳಸುತ್ತೇವೆ ಕಲಿಕೋಪಕರಣಕ್ಕೆ ನಾವು TLM ಅಂತ ಸರಳವಾಗಿ ಹೇಳ್ತೇವೆ ಇನ್ನು ಮುಂದೆ TLM ಅಂತಾನೂ ಬಳಸುತ್ತೇನೆ ಅವುಗಳನ್ನು ಬಳಸಬಹುದು ಅನ್ನೋದನ್ನು ಈಗ ನೋಡೋಣ ಇದು ಸ್ಕ್ವೇರ್ ಕೌಂಟರ್ಸ್ ಅಥವಾ ಚೌಕಳಿ ಬಿಲ್ಲೆಗಳು ಇದು EVA ಮೆಟೀರಿಯಲ್ ಇಂದ ಮಾಡಿರುವಂತದ್ದು ಇದನ್ನ ನೀರಿಗೆ ಅದ್ದಿ ಬೋರ್ಡ್ ಮೇಲೆ ಹಚ್ಚಬಹುದು ಅಥವಾ ಹೀಗೆ ಮೇಜಿನ ಮೇಲೆ ಅಥವಾ ನೆಲದ ಮೇಲೆ ಮಕ್ಕಳ ಬೆಂಚಿನ ಮೇಲೆ ಇದನ್ನ ಬಳಸಿಕೊಂಡು ಮೂರ್ತ ಹಂತದ ಚಟುವಟಿಕೆಗಳನ್ನು ಮಾಡಬಹುದು ಬೇಸ್ 10 ಬ್ಲಾಕ್ ಬೇಸ್ 10 ಬ್ಲಾಕ್ಸ್ ಅಂತ ನಮ್ಮ ಇದರಲ್ಲಿ ಒಂದು ಸೆಟ್ ಇದೆ ಅದರ ಹಳದಿ ಕ್ಯೂಬ್ಗಳು ಮತ್ತು ಕೆಂಪು ಚೌಕ ಘನ ಇವೆರಡನ್ನು ನಾವು ಈ ಪರಿಕಲ್ಪನೆಯನ್ನು ಬೋಧಿಸಲು ಬಳಸುತ್ತೇವೆ ಇವು ಘನಾಕೃತಿಗಳು ಇವುಗಳಿಗೆ ಮುಚ್ಚಳವು ಇರೋದ್ರಿಂದ ಇದು ಒಂದು ಡಬ್ಬದ ತರಹ ಬಾಕ್ಸಿನ ತರಹ ಇದನ್ನು ನಾವಿಲ್ಲಿ ಬಳಸಿಕೊಳ್ತಾ ಇದ್ದೇವೆ ಅಬಕಸ್ ರಿಂಗ್ಗಳು ಅಬಕಸ್ ಸುರುಳಿಗಳು ವಿವಿಧ ಬಣ್ಣದ ಅಬಕಸ್ ರಿಂಗ್ಗಳು ಇದೆ ಇಲ್ಲಿ ಬಣ್ಣ 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 ಇರೋದ್ರಿಂದ ಬಣ್ಣಗಳ ಕಲಿಕೆ ಆಕೃತಿಗಳ ಕಲಿಕೆಯಲ್ಲಿ ಕೂಡ ಇದನ್ನು ನಾವು ಬಳಸುತ್ತೇವೆ ಇವು ಭಿನ್ನರಾಶಿ ಆಕೃತಿಗಳು ಮತ್ತು ಭಿನ್ನರಾಶಿ ಪಟ್ಟಿಗಳು ಮೂಲತಃ ಇದು ಭಿನ್ನರಾಶಿಯನ್ನು ಬಳಸುವ TLM ಗಳ ಆಗಿದ್ರೂ ಕೂಡ ಇಲ್ಲಿ ನಾವು ಆಕೃತಿಗಳ ಕಲ್ಪನೆಯನ್ನು ತೋರಿಸೋದಕ್ಕೋಸ್ಕರ ಈ ಸಂಖ್ಯೆಗಳನ್ನು ತೋರಿಸದೆ ಈ ರೀತಿಯಾಗಿ ಮಕ್ಕಳಿಗೆ ತೋರಿಸ್ತಾ ಹೇಳಿಕೊಡ್ತೇವೆ ಇದನ್ನು ಬಳಸ್ತೇವೆ ಸ್ಥಳಾವಕಾಶದ ಅರಿವು ಅವಕಾಶದ ತಿಳುವಳಿಕೆ ಇವೆಲ್ಲ ಸ್ವಲ್ಪ ದೊಡ್ಡ ಪದದ ತರ ಅನಿಸುತ್ತೆ ನಮಗೆ ಸಣ್ಣ ಮಕ್ಕಳಿಗೆ ಒಂದನೇ ಮತ್ತು ಎರಡನೇ ತರಗತಿಯ ಮಕ್ಕಳಿಗೆ ಇಷ್ಟು ದೊಡ್ಡ ಪದದ ಬಳಕೆಯ ಅಗತ್ಯ ಇಲ್ಲ ಅವಶ್ಯಕತೆ ಇಲ್ಲ ಇದು ನಮ್ಮ ತಿಳುವಳಿಕೆಗೆ ಮಾತ್ರ ಅವರು ತರಗತಿಯಲ್ಲಿ ಏನು ಕಲಿಯಬೇಕು ಅವರು ಕಲಿಯುವಂಥದ್ದು ಏನು ಅದನ್ನು ಮಾತ್ರ ನಾವು ಸರಳವಾಗಿ ಸುಲಭವಾಗಿ ಹೇಳೋದಕ್ಕೆ ಸಾಧ್ಯ ಇದೆ